ನಮಸ್ಕಾರ. ಇದೇ ನವೆಂಬರ್ 25ನೇ ತಾರೀಕು ನಮ್ಮ ತ್ರಿಬಲ್ ರೆಡ್ಡಿ ಚಿತ್ರ ಕರ್ನಾಟಕ ರಾಜ್ಯಾಂತರ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಾವೊಂದು ಅಭಿಮಾನಿಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದು, ಎರಡು ಟಾಸ್ಕ್ ಕೊಟ್ಟಿದ್ದು. ಒಂದು ಗಣೇಶ್ ಸರ್ ಒಂದು ಸಿಂಪಲ್ ಸ್ಟೆಪ್ ಹಾಕಿದ್ರು, ಆ ಸ್ಟೆಪ್ನ ಯಾರು ಚೆನ್ನಾಗಿ ಮಾಡಿರ್ತಾರೆ ಅವ್ರಿಗೆ ನಾವು ವಿನ್ನರ್ ಅಂತ ಸೆಲೆಕ್ಟ್ ಮಾಡಿ ಈಗ ಅದನ್ನು ಹೆಣ್ಮಕ್ಳಿಗೆ ಗಣೇಶ್ ಸರ್ ಜೊತೆ ರನ್ನಿಂಗ್ ಹೋಗೋ ಅವಕಾಶ ಮಾಡಿಕೊಟ್ಟಿದ್ದು. ಬಾಯ್ಸ್ಗೆ ಮೂರು ಆಪ್ಷನ್ ಕೊಟ್ಟಿದ್ದು, ನಮ್ಮ ಮೂರು ಜನ ಬ್ಯೂಟಿಫುಲ್ ಹೀರೋಯಿನ್ ಜೊತೆ ಯಾರ ಜೊತೆ ಬೇಕಾದರೂ ರೈಡಿಂಗ್ ಹೋಗೋ ಅವಕಾಶ ಕೊಟ್ಟಿದ್ದು. ಇದಕ್ಕೆ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಒಂದು ಇದು ಸಿಕ್ಕಿದೆ ನಮಗೆ. ಸೊ ಈಗ ಹೊಸಪೇಟೆ, ಬಳ್ಳಾರಿ, ಹಾಸನ, ಕ್ಯಾಮನಗರ, ಮೈಸೂರು, ರಾಮನಗರ, ಚಿತ್ರದುರ್ಗ ಈ ಎಲ್ಲ ಡಿಸ್ಟಿಕ್ಟಿಂದ ಯಾರು ವಿನ್ನರ್ಸ್ ಇದ್ದಾರೆ ಅವ್ರು ಬಂದಿದ್ದಾರೆ. ಜೊತೆಗೆ ಟ್ಯಾಬ್ಲೋದಲ್ಲೂ ಕೂಡ ನಾವು ಒಂದಷ್ಟು ಇದು ಕೊಟ್ಟಿದ್ದು, ಕಾನ್ಸೆಪ್ಟ್ ಕೊಟ್ಟಿದ್ದು. ಅವ್ರು ಕೇಳೋ ಕ್ವಶನ್ಗೆ ಯಾರು ಆನ್ಸರ್ ಮಾಡಿದ್ರು ಕೆಲವೊಂದಷ್ಟು ಕ್ವಶನ್ಗೆ ಅವ್ರನ್ನ ವಿನ್ನರ್ ಅಂತ ನಾವು ಸೆಲೆಕ್ಟ್ ಮಾಡಿ ಕಳಿಸಿದ್ದೀವಿ. ಸೊ ನೀವೇ ನೋಡ್ತಾ ಇದ್ದೀರಾ, ಒಂದು ಸುಮಾರು ಸಾವಿರಗಳು ಬಂದಿತ್ತು, ಅದ್ರಲ್ಲಿ ನಾವೊಂದು 200 ಜನನ ಸೆಲೆಕ್ಟ್ ಮಾಡಿದ್ವಿ. ಸೊ ಆ 200 ಜನ ಇವತ್ತು ರೈಡಿಂಗ್ ಕಳಿಸ್ಕೊಡ್ತೀವಿ. ಅದರಲ್ಲಿ ಒಂದು 25 ಜನ ಹೆಣ್ಮಕ್ಳಿದ್ದಾರೆ, ಇನ್ನು ಆಲ್ಮೋಸ್ಟ್ ಎಲ್ಲ ಗಂಡು ಮಕ್ಕಳೇ ಜಾಸ್ತಿ ಬಂದಿದ್ದಾರೆ. ಪಾಪ ಔಟ್ಡೋರಿಂದ ತುಂಬಾ ಜನ ಅವರು ಪೇರೆಂಟ್ಸ್ ಕೇಳ್ಕೊಂಡ್ರು, ಇಲ್ಲ ಸರ್ ನಾವು ಬೆಂಗಳೂರಿಗೆ ಕಳ್ಸೋಕ್ಕಾಗಲ್ಲ ನಮ್ಮ ಹೆಣ್ಮಕ್ಳನ್ನ ಅಲ್ಲಿಂದ ಅನ್ನೋದೊಂದು ಹೇಳಿದ್ರು. ಸೊ ಹಾಗಾಗಿ ಪರವಾಗಿಲ್ಲ, 8 ಜನ ಬರ್ತಾರೆ, ಅಷ್ಟೇ ಜನದ್ರು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಹೊರಗಡೆ ಹೋಗಿ ಮಾಡಬೇಕಿತ್ತು, ಅದು ಮಾಡೋಕ್ಕಾಗಿಲ್ಲ, ಟೈಮು ತುಂಬ ಕಡಿಮೆ ಇದೆ. ಹಾಗಾಗಿ ಸೊ ಈ ಏನು 200 ಜನ ಬಂದರೆ ಆ 200 ಜನಕ್ಕೆ ಮಾತ್ರ ಈ ರೈಡಿಂಗ್ ವ್ಯವಸ್ಥೆನೇ ಮಾಡ್ತೀವಿ. ನೀವು ಯಾರ ಜೊತೆ ಹೋಗ್ತೀರ ಅದೇ ನಾವು ಸರ್. ಗಣೇಶ್ ಸರ್ಗೆ ಫಿಮೇಲ್ ಹುಡುಗಿಯರ ಜೊತೆ ರೈಡಿಂಗ್ ಅಂತ ಹೇಳಿದ್ರೆ, ಗಣೇಶ್ ಸರ್ಗೆ ಹುಡುಗರು ತುಂಬಾ ಜನ ಅಭಿಮಾನಿಗಳಿದ್ದಾರೆ ಅವ್ರ ಬಗ್ಗೆ ಕಾಳಜಿಲ್ವಾ? ಹುಡುಗರು ಹೋಗ್ತಾರೆ, ಹುಡುಗಿರು ಹೋಗ್ತಾರೆ, ಅಲ್ಲ ಟಾಸ್ಕ್ ಇದ್ದಿದೆ ಆ ತರ. ಓಕೆ, ಸರ್ ಜೊತೆ ಹುಡುಗರು ಹೋಗ್ತಾರೆ, ಹುಡುಗಿರು ಹೋಗ್ತಾರೆ, ಅದಕ್ಕೂ ನಂಗೆ ಸಂಬಂಧ ಇಲ್ಲ. ಕಾಂಪಿಟೇಷನ್ ಇದು ಮಾಡಿದ್ದೆ ಸೋಷಿಯಲ್ ಮೀಡಿಯಲ್ಲಾಗಲಿ ಕ್ಯಾಬ್ಲೋಲ್ಲಾಗಲಿ ಮಾಡಿದ್ದೆ. ಇಲ್ಲಿ ಅಂದರೆ ನನಗೆ ಒಂದು 15 ದಿನದಿಂದ ಹೇಳಿ ಈ ಥರ ಒಂದು ಕಾನ್ಸೆಪ್ಟ್ ಇದೆ. ಒಂದು 200-300 ಜನ ಸೆಲೆಕ್ಟ್ ಆಗ್ತಾರೆ, ಸೆಲೆಕ್ಟ್ ಆದರೆ ನೀವು ಬಂದು ಪ್ರಮೋಷನ್ಸ್ಗೆ ಅವ್ರ ಜೊತೆ ರೈಡ್ ಮಾಡಬೇಕು, ಏನು ಹೇಳ್ತೀರಾ? ಅದು ಪ್ರಮೋಷನ್ಸ್ ಅಲ್ಲಮ್ಮ, ಸಿನಿಮಾ ಪ್ರಮೋಷನ್ಸ್ ಜೊತೆಲಿ ನನಗೂ ಕೂಡ ಸಿಕ್ತಾಗ ಆಗುತ್ತೆ ಒಂದಷ್ಟು ಜನನ ಅಂತ ಹೇಳಿ ಮಾಡಿದೆ. ಒಳ್ಳೆ ಪ್ರತಿಕ್ರಿಯೆ ಬಂತು. ಈಗ ರೈಡಿಂಗ್ ಒಂದು ರೌಂಡ್ ಆಗಿದೆ, ಇನ್ನು ಎಷ್ಟಿದೆ? ಇನ್ನು 24 ಇದೆ, ಇನ್ನೂ ಇದೆ. ಸೊ ಮುಗಿಸೋಣ ಅಂತ ಒಟ್ಟಾರೆ ಈ ಪ್ರತಿಕ್ರಿಯೆ ನೋಡಿ ಭಾಳ ಖುಷಿ ಇದೆ. 25ಕ್ಕೆ ಸಿನಿಮಾ ರಿಲೀಸ್ ಇದೆ, ಇದೇ ಶುಕ್ರವಾರ. ಇಲ್ಲಿ ಹೇಗೆ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೋ, ಪ್ರೀತಿಯಿಂದ ನೀವೆಲ್ಲ ಬಂದಿದ್ದೀರಿ, ಥಿಯೇಟರ್ಗೂ ಜನ ಅದೇ ಥರ ಬರ್ತಾರೆ. ಟ್ರೈಲರ್ ಕೂಡ ಒಂದು ದೊಡ್ಡ ಮಟ್ಟದ ಹಿಟ್ ಆಗಿದೆ. ನನಗೆ 3 ದಿನ ಅದು ನಂಬರ್ 1 ಟ್ರೆಂಡಿಂಗಲ್ಲಿ ಇತ್ತು, ಅದೊಂದು ಖುಷಿ. ಟ್ರೈಲರ್ ವೆರಿ ಹ್ಯಾಪಿ. ಸೊ ಇಡೀ ತಂಡ ತುಂಬ ಖುಷಿಯಾಗಿದೆ. ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್, ಸ್ವಲ್ಪ ಸಸ್ಪೆನ್ಸು, ಥ್ರಿಲ್ಲು, ತುಂಬಾ ಕಾಮಿಡಿ ಇರುವಂತಹ ಫಿಲ್ಮ್ ಟ್ರಿಪಲ್ ರೈಡಿಂಗ್. 25ಕ್ಕೆ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಆಶೀರ್ವದಿಸಿ. ಅದ್ರ ಜೊತೆಲಿ ನನಗಿಂತ ಜಾಸ್ತಿ ಈಗ 3 ಜನಕ್ಕೆ ಕೆಲಸ ಇದೆ ಅಂದ್ಕೊಂಡಿದ್ದೀನಿ. ಅದಿತಿ ಅವ್ರು ಹೇಳ್ತಾ ಇದ್ರು ಸರ್, 25 ಜನ ಬಂದಿದ್ದಾರೆ, ಬೇಗ ಮುಗಿಸ್ ಹೊರಟು ಬಿಡ್ತಿರಲ್ಲ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.